ನೋಡ್ರಿ, ನಾವು ಬಿಜೆಪಿಯ ಸರ್ಕಾರ ಬಂದ ಮೇಲೆ, ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಎಲ್ಲ ಸ್ವಾಯತ್ತತೆ ಸಂಸ್ಥೆಗಳನ್ನ ಅವರು ಸ್ವತಂತ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫೋನ್ ಮಾಡಿ ಅವರು ಆದೇಶ ಮಾಡ್ತಾ ಇದ್ರು, ಯಾರ ಮೇಲೆ ದಾಳಿ ಮಾಡಬೇಕು, ಕೇಸು ಸಿಕ್ಕದ ಮೇಲೆ ಯಾರ ಮೇಲೆ ನಿಧಾನವಾಗಿ ಹೋಗ್ಬೇಕು, ಎನ್ಕ್ವೈರಿ ನಿಧಾನವಾಗಿ ಹೋಗ್ಬೇಕು. ಆ ರೀತಿಯಲ್ಲಿ ಇಲ್ಲಿ ನಡೆಯಲ್ಲ. ಯಾಕೆ ಸಾಬೀತಾಗಿಲ್ರಿ? ಎಲ್ಲ ಜೈಲ್ಗೆಲ್ಲ ಹೋಗಿ ಬಂದಿದ್ದಾರೆ, ನೀವೇನ್ ಸಾಬೀತಾಗಿಲ್ಲ ಅಂದಿದ್ರಿ? ಕೇಂದ್ರ ಸಚಿವರಾಗಿದ್ದಂತವ್ರು ಜೈಲ್ಗೆ ಹೋಗಿ ಬಂದಿದ್ದಾರೆ. ಬೇಲಲ್ಲಿ ಇದ್ದಿದ ತಕ್ಷಣ, ಸ್ಟೇ ತೆಗೆದುಕೊಂಡಿದ ತಕ್ಷಣ ಪ್ರಕರಣ ಇತ್ಯರ್ಥ ಆಯ್ತು ಅಂತಲ್ಲ. ನೋಡಪ್ಪ, ನಾನು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ನೀವು ಕೇಳ್ತಾ ಇರೋದ್ರಿಂದ, ಹಿಂದೆ ಕಾಂಗ್ರೆಸ್ನವರು ಇಬ್ಬರು ಮಹಿಳೆಯರನ್ನ ಮಂತ್ರಿಗಳು ಮಾಡಿರ್ಲಿಲ್ವಾ? ಚಲನಚಿತ್ರ ನಟಿಯರು ಇಬ್ಬರು ಮಂತ್ರಿಗಳು ಮಾಡಿದ್ರ ಇಲ್ವಾ? ಮತ್ತೆ ಅವ್ರನ್ನ ಮುಂದೆ ಇಟ್ಕೊಂಡು ಇವ್ರು ಮತ ತಗೊಂಡ್ರು ಅಂತ ಹೇಳ್ಬೋದ ನಾವು? ಹಾಗಾಗಿ ನೋಡ್ರಿ, ನಟರು ನಿರ್ದೇಶಕರು ಎಲ್ಲ ಸಾಹಿತಿಗಳಿಗೂ ಕೂಡ ಈ ದೇಶದ ಪ್ರಜೆಗಳಾಗಿದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಬೇಕಾದಂಥ ಪ್ರಚಾರನೂ ಮಾಡ್ಬೋದು. ಅವ್ರಿಗೆ ಬೇಕು ಅಂತಂದ್ರೆ ಒಂದು ಪಕ್ಷದ ರಾಜಕೀಯದ ಪಕ್ಷದ ಜೊತೆ ಅವರು ಸೇರ್ಲೂಬೋದು. ಅದನ್ನು ನಾನು ನೀವು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಯಾವುದೇ ನೈತಿಕತೆಯೂ ಇಲ್ಲ, ಕಾನೂನುಬದ್ಧತೆಯೂ ಅಲ್ಲ.